ಬ್ರೇಕಿಂಗ್ ನ್ಯೂಸ್ ಇದೆ. ಸ್ಯಾಂಡಲ್ವುಡ್ ನಟರ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನಿಂದ ಅಧಿಕೃತವಾಗಿ ಜಾರಿ ನಿರ್ದೇಶನಾಲಯ ಅಖಾಡಕ್ಕೆ ಇಳಿತಾ ಇದೆ. ಯಾಕೆಂದರೆ ಶನಿವಾರವಷ್ಟೇ ಇಡಿ ಅಧಿಕಾರಿಗಳಿಗೆ ಸುಳಹನ್ನ ಕೊಟ್ಟಿದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಯಾವಾಗ ದಾಳಿ ಮುಕ್ತಾಯ ಆಯಿತು, ಪರಿಶೀಲನೆ ಮುಕ್ತಾಯ ಆಯಿತು, ಅವತ್ತೇನೆ ಇಡಿ ಅಧಿಕಾರಿಗಳಿಗೆ ಅಂದರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬೇರೆಯದ್ದೇ ವಾಸನೆ ಮೂಗಿಗೆ ಬಡಿತಾ ಇದೆ. ಸೊ ಹಾಗಾಗಿ ಇಲ್ಲಿ ಅಖಾಡಕ್ಕೆ ಇವತ್ತಿನಿಂದ ಇಡಿ ಇಲಾಖೆಯ ಅಧಿಕಾರಿಗಳು ಇರ್ತಾರೆ. ಮನಿ ಲ್ಯಾಂಡರಿಂಗ್ ಪ್ರಕರಣದ ಸುಳುವನ್ನು ಐಟಿ ಇಲಾಖೆಯ ಅಧಿಕಾರಿಗಳು ಇಡಿ ಇಲಾಖೆಗೆ ಕೊಟ್ಟಿದ್ದಾರೆ. ನಟರು ಹಾಗೆ ನಿರ್ಮಾಪಕರು ಮನಿ ಲ್ಯಾಂಡರಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಹತ್ತರ ಸುಳುವನ್ನು ಐಟಿ ಇಲಾಖೆಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ಹಾಗಾಗಿ ದಾಖಲೆಗಳನ್ನು ಆಧರಿಸಿ ಇವತ್ತು ಜಾರಿ ನಿರ್ದೇಶನಾಲಯ ಪರಿಶೀಲನೆಯನ್ನು ನಡೆಸೋದಕ್ಕೆ ಫೀಲ್ಡ್ಗೆ ಇಳಿತಾ ಇದೆ. ಕಾಳಧನ ಬೇರೆ ಬೇರೆ ಉದ್ಯಮಗಳಿಗೆ ಹೂಡಿಕೆ ಮಾಡಿರುವಂತಹ, ಹಾಗೆಯೇ ಅದನ್ನು ವೈಟ್ ಮನಿಯಾಗಿಸಿದಂಥ ಆರೋಪ ನಟ ಹಾಗೆ ನಿರ್ಮಾಪಕರ ಮೇಲೆ ಇದೆ. ಕಪ್ಪು ಹಣ ಸಂಬಂಧ ಇದೀಗ ಎಂಟ್ರಿ ಕೊಡ್ತಾ ಇದೆ ಜಾರಿ ನಿರ್ದೇಶನಾಲಯ. ಇದು ಖಚಿತವಾದರೆ ಅದರ ಎಫೆಕ್ಟ್ ಬೇರೆಯದೇ ರೀತಿಯಾಗಿ ಇರುತ್ತೆ. ಕಾಳಧನ ಮತ್ತು ಬೇರೆ ಬೇರೆ ಉದ್ಯಮಗಳಿಗೆ ಇನ್ವೆಸ್ಟ್ ಮಾಡಿರುವಂತಹ ವೈಟ್ ಮನಿಯಾಗಿಸಿ, ಸೊ ಅಂದರೆ ಅಕ್ರಮವಾಗಿ ಸಂಪಾದನೆ ಮಾಡಿದಂತಹ ಹಣವನ್ನು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಇದರ ಸಂಬಂಧ ಇದೀಗ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸ್ಯಾಂಡಲ್ವುಡ್ನ ದಿಗ್ಗಜರುಗಳ ಮನೆಗಳಿಗೆ ಹಾಗೆ ಕಚೇರಿಗಳಿಗೆ ಎಂಟ್ರಿಯನ್ನು ಕೊಡ್ತಾರೆ. ಈಗಾಗಲೇ ಐಟಿ ಇಲಾಖೆ ಇದರ ಬಗ್ಗೆ ಸ್ಪಷ್ಟವಾದಂತಹ ಕುರುಹನ್ನು ಇಡಿ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಿದೆ. ಸೊ ಇವತ್ತಿನಿಂದ ಅಧಿಕೃತವಾಗಿ ಜಾರಿ ನಿರ್ದೇಶನಾಲಯ ಅಖಾಡಕ್ಕೆ ಇಳಿತಾ ಇದೆ. ಸ್ಯಾಂಡಲ್ವುಡ್ ನಟರ ಮೇಲೆ ಏನು ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು, ದಾಖಲೆ ಸಮೇತ ವರದಿಯನ್ನು ಐಟಿ ಅಧಿಕಾರಿಗಳು ಇದೀಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಇನ್ನಷ್ಟು ಸ್ಟ್ರಾಂಗ್ ಆಗಿ ಅವರ ಮೇಲೆ ಏನು ದಾಖಲೆಗಳಿದ್ದಾವೆ, ಸೊ ಏನು ಪರಿಶೀಲನೆ ನಡೆಸಿದ್ದಾರೆ ಅದೆಲ್ಲವನ್ನು ಕೂಡ ಇದೀಗ ಇಡಿ ಇಲಾಖೆಯ ಅಧಿಕಾರಿಗಳು ಮತ್ತಷ್ಟು ತನಿಖೆಯನ್ನು ಮತ್ತಷ್ಟು ದಾಖಲೆಗಳನ್ನು ಅವರ ಜೊತೆ ಪರಿಶೀಲಿಸಲಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ದತ್ತರಾಜ್ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ದತ್ತರಾಜ್, ಒಂದು ಕಡೆ ಐಟಿ ಇಲಾಖೆಯ ದಾಳಿ ಮುಗಿತು, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದಂತಹ ಸ್ಯಾಂಡಲ್ವುಡ್ಗೆ ಇದೀಗ ಮತ್ತೊಂದು ಬರಸಿಡಿಲ್ಲ. ಯಾಕೆಂದರೆ ಇಡಿ ಇಲಾಖೆಯ ಅಧಿಕಾರಿಗಳು ಕೂಡ ಫೀಲ್ಡ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಐಟಿ ಇಲಾಖೆಯ ಅಧಿಕಾರಿಗಳ ದಾಖಲೆ, ಅದರ ಜೊತೆಗೆ ಬೇರೆ ಬೇರೆ ಆಯಾಮಗಳಲ್ಲೂ ಇನ್ನು ಮುಂದೆ ತನಿಖೆ ನಡೆಯುತ್ತಾ, ಹೆಚ್ಚಿನ ಮಾಹಿತಿ ದತ್ತರಾಜ್ ಇದ್ರ ಬಗ್ಗೆ. ಗುರುಪ್ರಸಾದ್, ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಕಳೆದ ವಾರ ಗುರುವಾರದಿಂದ ಹಿಡಿದು ಶನಿವಾರದವರೆಗೂ ಕೂಡ ದಾಳಿಯನ್ನು ಮುಂದುವರಿಸಿ ಅನೇಕ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸಿದೆ. ಏನು ನಿರ್ಮಾಪಕರು ನಟರೇನಿದ್ದಾರೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿ ಅದಕ್ಕೆ ಸಂಬಂಧಪಟ್ಟಾದಂತಹ ಕಡತಗಳು, ಉಳಿದಿರತಕ್ಕಂಥ ಆಸ್ತಿ ವಿವರಗಳನ್ನು ಮತ್ತು ತೆರಿಗೆ ವಂಚನೆಗೆ ಸಂಬಂಧಪಟ್ಟ ಹಾಗು ಕೂಡ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಪ್ರಾಪರ್ಟಿಗಳಿದ್ದಾವೆ ಮತ್ತು ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಆ ವಶಕ್ಕೆ ಪಡೆದು ಈಗಾಗಲೇ ನೋಟಿಸನ್ನು ಕೂಡ ಸರ್ವ್ ಮಾಡಿದ್ದಾರೆ. ಒಟ್ಟು ಟೋಟಲ್ ಆಗಿ ಒಂದೇ ದಿವಸಕ್ಕೆ 6-7 ಜನ ನಿರ್ಮಾಪಕರು ನಟರನ್ನು ಕರೆಸೋದಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಇಬ್ಬರು ನಿರ್ಮಾಪಕರು ಹಾಗೆ ಒಬ್ಬ ನಟನಿಗೆ ಏನು ಇಲ್ಲಿ ಜಾತಿ ನಿರ್ದೇಶ ಇನ್ಕಮ್ ಟ್ಯಾಕ್ಸ್ ಏನಿದೆ ಆದಾಯ ತೆರಿಗೆ ಇಲಾಖೆಗೆ ಹಾಜರಾಗುವಂತೆ ನೋಟಿಸನ್ನು ನೀಡಲಾಗಿದೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬೆಳಿಗ್ಗೆ ಒಂದು 12 ಗಂಟೆಯ ಮೇಲೆ ಒಬ್ಬ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆದರೆ ಈ ತನಕನೂ ಕೂಡ ರಾಕ್ಲೈನ್ ವೆಂಕಟೇಶ್ ಅವರು ಈ ಭಾಗಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು. ಮತ್ತೆ ಪುನೀತ್ ರಾಜ್ಕುಮಾರ್ ಹಾಗೆ ಮನೋಹರ್ ನಿರ್ಮಾಪಕರಾದಕ್ಕಂಥ ಮನೋಹರ್ ಏನಿದ್ದಾರೆ ಅವರನ್ನು ಕೂಡ ಈ ಒಂದು ಭಾಗಕ್ಕೆ ಕರೆದು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕೆಲ ಒಬ್ಬ ನಟನಿಂದ ಈಗಾಗಲೇ 13 ಕೋಟಿಯಷ್ಟು ವಂಚನೆ ಆಗಿದೆ, ಅಂದ್ರೆ ತೆರಿಗೆ ವಂಚನೆ ಆಗಿದೆ ಅನ್ನೋ ವಿಚಾರ ಈಗಾಗಲೇ ಗೊತ್ತಾಗಿದೆ. ಈ ಸಂಬಂಧಪಟ್ಟ ಹಾಗೂ ಕೂಡ ತನಿಖೆ ಚುರುಕಾಗಿದೆ. ಈ ಸಂಬಂಧಪಟ್ಟ ಹಾಗೆ ಏನು ಉಳಿದಂತಹ ಮನಿ ಲಾಂಡ್ರಿಂಗ್ ಅಂದ್ರೆ ಕಾಳಧನವನ್ನ ಏನು ಮನಿ ವೈಟ್ ಮನಿಯಾಗಿ ಮಾರ್ಪಡಿಸುವಂತದ್ದು, ಅಂದ್ರೆ ಇದಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನ ಪಡೆಯದೇನೆ ಹವಾಲಾ ರೀತಿಯಲ್ಲಿ ಭ್ರಷ್ಟಾಚಾರ ಇರ್ಬೋದು, ಲಂಚ ಇರ್ಬೋದು, ಉಳಿದಿರ್ತಕ್ಕಂತಹ ಬೇರೆ ಬೇರೆ ಅನ್ಯ ಮಾರ್ಗಗಳು ಏನಿರ್ತವೆ ಕಾನೂನುಬಾಹಿರವಾಗಿರ್ತಕ್ಕಂತಹ ಮಾರ್ಗದಲ್ಲಿ ಹಣವನ್ನ ಪಡೆದು ಅದನ್ನ ಬೇರೆ ಕಡೆ ಅಂದ್ರೆ ಉದ್ಯಮಗಳಾಗಿರ್ತಕ್ಕಂತಹ ಬೇರೆ ಬೇರೆ ಉದ್ಯಮ ರಿಯಲ್ ಎಸ್ಟೇಟ್ ಇರ್ಬೋದು ಬೇರೆ ಬೇರೆ ಏನು ಕಂಪನಿಗಳಲ್ಲೂ ಕೂಡ ಇನ್ವೆಸ್ಟ್ಗಳನ್ನು ಮಾಡಿ ಜೆವಿ ಜಾಯಿಂಟ್ ವೆಂಚರ್ ನ ಮೂಲಕ ಅಲ್ಲಿ ಹಣವನ್ನ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಸಂಬಂಧಪಟ್ಟ ಹಾಗೂ ಕೂಡ ಈ ವಿಚಾರಗಳು ಸಂಪೂರ್ಣವಾಗಿ ಈಗಾಗಲೇ
ಈ ಐಟಿ ಅಧಿಕಾರಿಗಳ ಗಮನಕ್ಕೆ ಬಂದ್ರೆ ಈಗ ವಿಚಾರವನ್ನ ನೇರವಾಗಿ ಇಡಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಅಂದ್ರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿಯಲ್ಲೂ ಕೂಡ ಬರೀ ECIR ಅಂದ್ರೆ FIR ರೀತಿಯಲ್ಲಿ ECIR ಅನ್ನ ಫೈಲ್ ಮಾಡಬಹುದು ಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳನ್ನ ಬಂಧಿಸುವಂತಹ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಲ್ಲ. ಆ ಕಾರಣಕ್ಕೋಸ್ಕರ ಇಡಿ ನೇರವಾಗಿ ಇಲ್ಲಿ ಎಂಟ್ರಿ ಕೊಡುವಂತಹ ಸಾಧ್ಯತೆಗಳಿದಾವೆ. ಇವತ್ತಿನ ತನಿಖೆಯ ಬಳಿಕ ಅಂದ್ರೆ ಇಲ್ಲಿ 6-7 ಜನ ಏನಿದ್ದಾರೆ ಆ ನಿರ್ಮಾಪಕರು ಹಾಗೆ ನಟರು ಅವರ ಒಂದು ವಿಚಾರಣೆಯ ಬಳಿಕ ನಂತರದಲ್ಲಿ ಅಲ್ಲಿ ಸರಿಯಾದ ದಾಖಲೆಗಳನ್ನ ಒಪ್ಪಿಸದೆ ಹೋದ್ರೆ ಮತ್ತಷ್ಟು ಕಠಿಣವಾಗುವಂತಹ ಸಾಧ್ಯತೆಗಳಿದ್ದಾವೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ದತ್ತರಾಜ್ ಮಾಹಿತಿಗೆ.